ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ ಮಹಾಲಕ್ಷ್ಮಿ ಒಂದು ರೀತಿ ರೋಚಕವಾಗಿ ಇದೆ ಇದು ಕೂಡ ಒಂದು ರೀತಿ ಆರ್ ಆರ್ ನಗರ ಆಮೇಲೆ ಯಶವಂತುರ ತರ ಆಪರೇಷನ್ ಕಮಲಕ್ಕೆ ಒಳಗಂತವ್ರು ಗೋಪಾಲಯ್ಯನವರು ಜೆಡಿಎಸ್ ಎಮ್ ಎಲ್ ಎ ಆಗಿದ್ರು ಹದಿಮೂರಲ್ಲ ಮತ್ತೆ ಹದಿನೆಂಟರಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೆ ಗೋದ್ರು ಬಿಜೆಪಿಯಲ್ಲೂ ಕೂಡ ಮಂತ್ರಿ ಆದ್ರು ನೆಕ್ಸ್ಟ್ ಬಿಜೆಪಿ ಅಭ್ಯರ್ಥಿ ಯಾರಪ್ಪ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಅಂದರೆ ಅದು ಗೋಪಾಲಯ್ಯ ಇನ್ನು ಕಾಂಗ್ರೆಸ್ನಿಂದ ಬಹುತೇಕ ಕೆಲವರೆಲ್ಲ ಟಿಕೆಟ್ ಬೇಡ ಅಂತಲೇ ಇದ್ದರು ಇನ್ನು ರಾಜ್ಯಸಭಾ ಎಂ ಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನನ್ನ ಟಿಕೆಟ್ ಕೊಡಿ ನಾನು ನಿಲ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ನೋಡಬೇಕು ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅವ್ರು ನಿಂತ್ಕೊಳ್ತಾರ ಅಂತ ಇನ್ನು ಕ್ಲಾರಿಟಿ ಇಲ್ಲ ಬಟ್ ಅವ್ರು ಕೇಳ್ತಿದ್ದಾರೆ ನಾನು ಟಿಕೆಟ್ ನಾನು ಕೊಡಿ ನಾನು ನಿಂತ್ಕೊತೀನಿ ಅಂತ ನೋಡಬೇಕು ಜಿ ಸಿ ಚಂದ್ರಶೇಖರ್ ರಾಜ್ಯಸಭಾ ಎಂ ಪಿ ಅವರು ಟಿಕೆಟ್ ಸಿಗಬಹುದಲ್ಲಿ ಕಾಂಗ್ರೆಸ್ಸಿಂದ ಇನ್ನು ಜೆ ಡಿ ಎಸ್ ಇಂದ ಅನೌನ್ಸ್ ಆಗಿಲ್ಲ ಇನ್ನು ಕಾಮಾಕ್ಷಿಪಾಲ್ ರಾಜಣ್ಣ ಅಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೇಳಬಾರ್ದ ಇನ್ನು ಎ ಎ ಪಿಯಿಂದ ಶಾಂತಲಾದ್ ದಾಮ್ಳೆ ಸ್ವಲ್ಪ ಇಂಟ್ರೆಸ್ಟಿಂಗು ಈಗಾಗಲೇ ಅವರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಾಕಷ್ಟು ಕ್ಯಾಂಪೇನ್ ಕೂಡ ಶುರು ಮಾಡ್ಬಿಟ್ಟಿದೆ ಮನೆ ಮನೆಗೆ ಹೋಗೋದು ಕ್ಯಾಂಪೇನ್ ಮಾಡೋಂಥ ಕೆಲಸವನ್ನು ಎ ಪಿಯಿಂದ ಶಾಂತಲಾ ದಾಮ್ಲೆ ಅವರು ಮಾಡ್ತಿದ್ದಾರೆ ಸೊ ಆದರೆ ಮಹಾಲಕ್ಷ್ಮಿ ಲೇಔಟ್ ನಮ್ಮ ಕರ್ನಾಟಕ ಟಿ ವಿಯ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಈಗಿನ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ಗೋಪಾಲಯ್ಯನವರೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸದ್ಯಕ್ಕೆ ಯಾಕಂದ್ರೆ ಕಾಂಗ್ರೆಸ್ನಲ್ಲೂ ಯಾರು ಕ್ಯಾಂಡಿಡೇಟ್ ಗೊತ್ತಿಲ್ಲ ಚಂದ್ರಶೇಖರ್ ಕೊಡ್ತಾರೋ ಇಲ್ವ ಗೊತ್ತಿಲ್ಲ ಜೆಡಿಎಸ್ ನಲ್ಲಿ ಅನೌನ್ಸ್ ಆಗಿಲ್ಲ ಇನ್ನು ಒಂದ್ ರೀತಿ ಎದುರಾಳಿ ಇಲ್ಲ ಅನ್ನೋ ತರ ಆಗಿದ್ದಾರೆ ಅವರಿಗೆ ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಶಿವ ಮಹಾಲಕ್ಷ್ಮಿ ಲೇಔಟ್ ಎಸ್ ಮಹಾಲಕ್ಷ್ಮಿ ಲೇಔಟ್ ಬಹಳ ಕುತೂಹಲ ಎರಡ್ ಸಾವಿರದ ಎಂಟರಲ್ಲಿ ನೆಲ ನರೇಂದ್ರ ಬಾಬು ಕಾಂಗ್ರೆಸ್ ಇಂದ ಗೆದ್ದು ಗೆಲ್ತಾರೆ ಈಗ ಬಿಜೆಪಿ ಒಬಿಸಿ ಮೋರ್ಚಾದಲ್ಲಿ ಜವಾಬ್ದಾರಿ ತಗೊಂಡಿದ್ದಾರೆ ಅದಂದ್ರೆ ಗೋಪಾಲ ಎಚ್ ಜೆಡಿಎಸ್ ಇಂದ ಗೆದ್ರು ಮತ್ತೆ ಹದಿನೆಂಟರಲ್ಲಿ ಗೆದ್ದು ಗೆದ್ದು ಆಪರೇಷನ್ ಕಂಬಳಕ್ಕೆ ಒಳಗಡೆ ಆಗಿ ಬಿಜೆಪಿಯಿಂದ ಗೆದ್ದು ಈಗ ಸಚಿವರಾಗಿದ್ದಾರೆ ಅವ್ರ ಪತ್ನಿ ಕೂಡ ಡೆಪ್ಯುಟಿ ಮೇಯರ್ ಆಗಿದ್ರು ಹೇಮ್ಲತಾ ಗೋಪಾಲಯ ಮಹಾಲಕ್ಷ್ಮಿ ಲೇಔಟ್ ತನ್ನದೇ ಆದಂತ ಪ್ರಾಬಲ್ಯವನ್ನ ಹೊಂದಿದ್ದ ಅವರದೇ ಪ್ರಾಬಲ್ಯ ಇದೆ ಅಂಡ್ ಕಾಂಗ್ರೆಸ್ ಇಂದ ಶಿವರಾಜ್ ನನಗೆ ಬೇಡ ಅಂತ ಅವರೇ ಸರೆಂಡರ್ ಮಾಡ್ಬಿಟ್ರು ನಾನು ಇರಲ್ಲ ಅಂಡ್ ಎನ್ ಎಸ್ ಯು ಅಧ್ಯಕ್ಷ ಆದಂತ ಮಂಜುನಾಥ್ ಅವರ ಕಾರ್ಯಕ್ರಮದಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು ಕಳೆದ ಬಾರಿ ಅವ್ರು ಯಾಕೋ ಮತ್ತೆ ಸದ್ದು ಬಟ್ ಒಳ್ಳೆ ಅವಕಾಶ ಡಿ ಕೆ ಶಿವಕುಮಾರ್ ಅವಕಾಶ ಕೊಟ್ಟಿದ್ರು ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಯಂಗ್ಸ್ಟರ್ ಗಳು ರಾಜಕಾರಣ ಮಾಡಕ್ಕಾಗತ್ತ ಇವತ್ತಿನ ರಾಜಕೀಯ ವ್ಯವಸ್ಥೆ ಬಹಳ ಕಷ್ಟ ಪಾಪ ಹಾಗಾಗಿ ಮಂಜುನಾಥ್ ವೋಟ್ರು ಅವರು ನಮ್ಮ ಮಂಡ್ಯ ಮೂಲದವ್ರು ಏನ್ ಕತ್ತೀನಿ ಅಂಡ್ ಇನ್ನೊಂದು ಜೆಡಿಎಸ್ ಇಂದ ಕಾಮಾಕ್ಷಿ ಪಳ್ಯರಾಜ್ ಜನ ಕೇಳ್ತಾವ್ರೆ ಎ ಪಿ ಯಿಂದ ಶಾಂತಲಾ ದಾಮ್ಲೆ ಇದ್ದಾರೆ ನನಗನ್ಸಂಗೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಗೋಪಾಲಯ್ಯ ಅವರ ಗೆಲುವಿಗೆ ಯಾರು ಅಡೆತಡೆ ಮಾಡ್ಲಿಕ್ಕೆ ಸಾಧ್ಯ ಹೋಗ್ತಿರ್ತಾರೆ ಅವ್ರದ್ದು ಈಗಾಗಲೇ ಆಟ್ರಿಕ್ ಆಗಿದೆ ಬೈ ಎಲೆಕ್ಷನ್ ಈ ಚುನಾವಣೆ ಅಫಿಷಿಯಲಿ ಇನ್ನೊಂದು ರೀತಿಯ ಆಟ್ರಿಕ್ ಗೆ ರೆಡಿ ಆಗ್ತಾವ್ರೆ ಇಲ್ಲಿ ಗೋಪಾಲಯ್ಯ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯಲ್ಲ ಗೋಪಾಲ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಫೋನ್ ಮಾಡಿದ್ರು ಯಾರು ಮಹಾಲಕ್ಷ್ಮಿ ಲೇಔಟ್ ಕ್ಯಾಂಡಿಡೇಟ್ ಅಂದ್ರೆ ಆ ಶಿವಜಿ ಅವರೇ ಬರ್ತಾರೆ ಗೋಪಾಲಯ್ಯ ಬರ್ತಾರೆ ಅಂತ ಗೋಪಾಲಯ್ಯ ಬರ್ತಾರೆ ಗೋಪಾಲಯ್ಯ ಬರ್ತಾರೆ ಅಂತ ಹಂಗೆ ಹೇಳ್ತಾರೆ ಸೊ ಹಾಗಾಗಿ ಈ ತರದ್ ನಡೀತಾ ಇದೆ ನಿಮ್ಗೂ ಗೊತ್ತು ನೀವು ಅದೇ ಏರಿಯಾದಲ್ಲಿ ಎಸ್ ಕಮಾನ್ ಕಡಿಮೆ ಅದೇ ಗೋಪಾಲಯ್ಯನವರು ಅಷ್ಟೊಂದು ಪ್ರಾಬಲ್ಯವನ್ನ ಉಳಿಸ್ಕೊಂಡಿದ್ದಾರೆ ಮಹಾಲಕ್ಷ್ಮಿ ನಲ್ಲಿ ಎಷ್ಟರ ಮಾಡ್ಕೊಂಡು ಇಂದ ನನಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು ಅವರು ಸೋತು ಸೋತು ಪಾಪ ಹಾಗಾಗಿನೇ ಚಂದ್ರಶೇಖರ್ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ಗೋಪಾಲನವರ ಪ್ರಭಾವ ಅಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಸದ್ಯಕ್ಕೆ ಅವ್ರನ್ನ ಸೋಲಿಸುವಂತ ಕ್ಯಾಂಡಿಡೇಟ್ ಇಲ್ಲ ಶಿವ ಹೇಳ್ತಿದ್ರು ಇದು ಗೋಪಾಲನವರು ಗೆಲುವು ನಾಟ್ ಬಿ ಜೆ ಪಿ ಅಂತಲ್ಲ ಗೋಪಾಲ ನಳಿಯನ್ ಕಾಂಗ್ರೆಸ್ ಹೋದರೆ ಡೆಫಿನೆಟ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಗೆಲ್ಬಹುದು ಇಲ್ಲ ಜೆಡಿಎಸ್ಗೆ ಹೋದ್ರೆ ಅಲ್ಲಿಂದ ಗೆಲ್ಬೋದು ಅಂದರೆ ವ್ಯಕ್ತಿ ವರ್ಚಸ್ಸು ಹೇಗೆ ಆರ್ ಆರ್ ನಗರದಲ್ಲಿ ಮುನರತ್ನವರು ವರ್ಚಸ್ಸು ಬೆಳೆಸ್ಕೊಂಡಿದ್ದಾರೋ ಅದೇ ರೀತಿಯ ವರ್ಚಸ್ಸು ಬೈರತಿ ಬಸ್ತ್ರೀಗಿ ಕೇರ್ ನಲ್ಲಿ ಆ ರೀತಿಯ ವರ್ಚಸ್ ಅನ್ನ ಬೆಳೆಸ್ಕೊಂಡಿದ್ರು ಅದೇ ರೀತಿಯ ವರ್ಚಸ್ ಅನ್ನ ಅವರು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಬೆಳೆಸ್ಕೊಂಡಿದ್ರೆ ಹೀಗಾಗಿ ನಿರಾಸಾಯವಾಗಿ ಯಾವುದೇ ರೀತಿಯ ತುಂಬಾ ದೊಡ್ಡ ಮಟ್ಟದ ಕಷ್ಟ ಪಡದೆ ಗೋಪಾಲನವರು ಈಸಿಯಾಗಿ ಗೆಲ್ತಾರೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇಲ್ಲಿ ಏನು ಅಂದ್ರೆ ಜೆ ಗೋಪಾಲಯ್ಯ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಟಿಕೆಟ್ ಕ್ಲಿಯರ್ ಆಗಿರೋದ್ ಫಿಕ್ಸ್ ನಡೀತಾ ಇದೆ ಸೆಕೆಂಡ್ ಪ್ಲೇಸ್ ಹೆಚ್ಚು ಕಮ್ಮಿ ಆಮ್ ಆದ್ಮಿಯವರು ಬಂದ್ರು ಆಶ್ಚರ್ಯ ಪಡಂಗಿಲ್ಲ ಯಸ್ ಯಾಕಂದ್ರೆ ಬೇರೆ ಪಕ್ಷದಲ್ಲಿ ಕ್ಯಾಂಡಿಡೇಟ್ಸ್ ಸ್ಟ್ರಾಂಗ್ ಇಲ್ಲ ಬಟ್ ಕನ್ಫರ್ಮ್ ಇಲ್ಲ ಯಾರು ಅಂತ ಕನ್ಫರ್ಮ್ ಆದ್ಮೇಲೆ ಗೊತ್ತಾಗಬಹುದು ಗೋಪಾಲಯ್ಯ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಫೈಟ್ ಆಗ್ಬಹುದು ಈ ಕ್ಷಣಕ್ಕೆ ಯಾಕಂದ್ರೆ ಏನು ಪ್ರಬಲರಾಗಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಅನ್ನಂಗಿಲ್ಲ ಬಟ್ ಆಮ್ ಆದ್ಮಿ ಪಾರ್ಟಿ ಕೂಡ ತಂದೆ ಆದಂತ ಹದಿನೈದ್ ಇಪ್ಪತ್ ಸಾವಿರ ಓಟ್ ತಗೋಬೋದು ಮಾಡ್ತಾ ಇರ್ತಾರ ಅವ್ರು ಸೆಲೆಕ್ಟ್ ಮಾಡ್ತಿರ್ತಾರೆ ಬೆಂಗಳೂರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಪ್ಪ ಇದು ಎಸ್ ಮನೆ ಮಂದಿ ಎಲ್ಲಾ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ